ಸೊ ನಮಸ್ಕಾರ. ತುಂಬಾ ದಿನದಿಂದ ವ್ಲಾಗ್ಸ್ ಅನ್ನಾಗ್ಲಿ ಈ ರೆಸಿಪಿಯನ್ನೆಲ್ಲ ನಾವು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ, ತೆಂಗಿನಕಾಯಿ ಹಾಲು ಹಾಕಿ ಚಿಕನ್ ಕರಿ ಮಾಡುವಂತದ್ದು. ಇವತ್ತು ಜೋಶ್ವಣಿಗೆ ನಾನು ಸ್ವಲ್ಪ ಲಂಚ ಕೊಟ್ಟಿದ್ದೀನಿ ನನ್ನ ವ್ಲಾಗ್ ಅಲ್ಲಿ ಮಾತನಾಡಿ. ಈ ತರ ಗೆಂಡದಲ್ಲಿ ಕಾಯಿಸಿದ್ರೆ ಒಳ್ಳೆ ರುಚಿ ಬರ್ತದೆ, ಒಳ್ಳೆ ತೆಂಗಿನ ಹಾಲು ಉಂಟು. ಅದನ್ನು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಪರಿಮಳ. ಇವತ್ತು ನಮಗೆ ಕೋಳಿ ಲೊಟ್ಟಿ ಮತ್ತೆ ಕೋಳಿ ಗಸಿ ಸೂಪರ್. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಮಸ್ಕಾರ. ತುಂಬಾ ದಿನದ ನಂತರ ನಾವು ಮತ್ತೊಮ್ಮೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತಾ ಇದ್ದೀವಿ. ತುಂಬಾ ದಿನದಿಂದ ವ್ಲಾಗ್ಸ್ ಅನ್ನಾಗ್ಲಿ ಈ ರೆಸಿಪಿಯನ್ನೆಲ್ಲ ನಾವು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನನ್ನ ನೆಕ್ಸ್ಟ್ ಬರುವಂತಹ ವ್ಲಾಗ್ ಅಲ್ಲಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತು ನಾವೊಂದು ಎಂತ ಹೇಳ್ತಾರೆ, ನಮ್ಮ ಮಂಗಳೂರಿನ ತುಂಬಾನೇ ಒಂದು ಜೀವದ ಗಂಟಂತಲೇ ಹೇಳ್ಬೋದು ಈ ರೆಸಿಪಿ. ಸೊ ಆ ರೆಸಿಪಿಯನ್ನ ಇವತ್ತು ಮತ್ತೊಮ್ಮೆ ನನ್ನ ಹಸ್ಬೆಂಡೆ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಸೊ ಏನದು ರೆಸಿಪಿ ಅಂತ ಹೇಳಿ ಅವ್ರ ಹತ್ರನೆ ಕೇಳೋಣ ಬನ್ನಿ. ಸೊ ಏನು ಇವತ್ತು ರೆಸಿಪಿ ಮಾಡ್ತಾ ಇದ್ದೀರಾ? ಕೋಕೋನಟ್ ಹಾಲು, ತೆಂಗಿನಕಾಯಿ ಹಾಲು ಹಾಕಿ ಚಿಕನ್ ಕರಿ ಮಾಡುವಂತದ್ದು ಡಿಫ್ರೆಂಟ್ ರೆಸಿಪಿ. ಸೊ ಜಾಸ್ತಿಯಾಗಿ ನಿಮ್ಗೆ ಗೊತ್ತಿರಬಹುದು ಈ ರೆಸಿಪಿಯನ್ನ ಮಂಗಳೂರು ಕಡೆ ಎಲ್ಲ ತುಂಬಾ ಮನೆಗಳಲ್ಲಿ ಮಾಡ್ತಾರೆ. ಸೊ ಹಾಗೇನೆ ತೆಂಗಿನ ಹಾಲು ಹಾಕಿ ಸಹ ಮಾಡ್ತಾರೆ, ತೆಂಗಿನ ಹಾಲನ್ನ ಹಾಕದೆ ಸಹ ಮಾಡ್ತಾರೆ. ಪ್ರತಿಯೊಂದು ಮದುವೆ ಫಂಕ್ಷನ್ ಅಲ್ಲಿ ಆಗಿರ್ಬಹುದು ಅಥವಾ ಮನೆಯಲ್ಲಿ ಯಾವುದೇ ರೀತಿಯಾದ ಒಂದು ಒಕೇಶನ್ಗೆ, ಒಳ್ಳೆ ಒಕೇಶನ್ಗೆ ಈ ಒಂದು ರೆಸಿಪಿಯನ್ನ ಖಂಡಿತವಾಗ್ಲೂ ಮಾಡ್ತಾರೆನೆ. ಸೊ ಅದನ್ನೇ ಇವತ್ತು ನನ್ನ ಹಸ್ಬೆಂಡ್ ಶೇರ್ ಮಾಡ್ತಾ ಇದ್ದಾರೆ. ಇದು ಅವರ ತಾಯಿಯ ರೆಸಿಪಿ ಅಂತೆ, ಹೌದಲ್ವಾ? ನನ್ನ ತಾಯಿದು ಯಾವಾಗ್ಲೂ ಒಂದು ನೆಂಟರೆಲ್ಲ ಬಂದ್ರೆ ಅವರ ಫೇವರೇಟ್ ರೆಸಿಪಿ. ಸೊ ಅದನ್ನ ಇವತ್ತು ನಿಮ್ ಜೊತೆಗೆ ಸಹ ಶೇರ್ ಮಾಡ್ಲಿಕ್ಕಿದ್ದಾರೆ. ಸೊ ಈ ರೆಸಿಪಿ ತುಂಬಾನೇ ಈಸಿ, ಹಾಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ಸಹ ಹೇಳಿಕೊಡ್ಲಿಕ್ಕಿದ್ದಾರೆ. ಸೊ ಇವತ್ತು ಜೋಶ್ವಣಿಗೆ ನಾನು ಸ್ವಲ್ಪ ಲಂಚ ಕೊಟ್ಟಿದ್ದೀನಿ ನನ್ನ ಬ್ಲಾಗ್ ಅಲ್ಲಿ ಮಾತನಾಡ್ಲಿಕ್ಕೆ. ಐಸ್ ಕ್ರೀಮ್ ಕೊಟ್ಟು ಇವತ್ತು ಮಾತನಾಡಿಸುವಂತದ್ದು ಜೋಶ್ವಣಿಗೆ. ಸೊ ನೀವು ತುಂಬಾ ಜನ ಮಿಸ್ ಮಾಡಿರ್ಬಹುದು ಜೋಶ್ವಣಿಗೆ, ಬ್ಲಾಗ್ಸ್ ಅಲ್ಲೆಲ್ಲ ಇಲ್ಲ ಅವನು, ಇವಾಗ ಸ್ವಲ್ಪ ಕಡಿಮೆನೆ. ಜೋಶ್ ಸೇ ಹಾಯ್. ನಿಮ್ದು ಫೇವ್ರೇಟ್ ಐಸ್ ಕ್ರೀಮ್ ಹೇಳು. ಹೇಗಿದ್ದೀರಿ ಎಲ್ಲರೂ? ಹೇಗಿದ್ದೀರಿ ಎಲ್ಲರೂ? ನಿಂಗೆ ಸುಮ್ಮನೆ ಕೊಟ್ಟದ್ದು ಇದು ಮತ್ತೆ ನಾನು ಹೇಳು, ಹೇಗಿದ್ದೀರಿ ಎಲ್ಲರೂ? ಹೇಗಿದ್ದೀರಿ ಎಲ್ಲರೂ ಹೇಳು. ಹಲೋ, ಹಾಯ್, ನಮಸ್ಕಾರ. ಸೊ ಅವನು ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬಿಸಿ ಇದ್ದಾನೆ, ಸುಮ್ಮನೆ ವೇಸ್ಟ್ ಆಯ್ತು ಅವನಿಗೆ ನಾನು ಐಸ್ ಕ್ರೀಮ್ ಕೊಟ್ಟದ್ದು. ಸೊ ಬನ್ನಿ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋ. ಇವತ್ತಿನ ಈ ಚಿಕನ್ ಕರಿ ಮಾಡಲು 300 ನೀರುಳ್ಳಿಯನ್ನು ನಾನು ಈ ಗೆಂಡದಲ್ಲಿ ಹಾಕಿ ಕಾಯಿಸ್ತಾ ಇದ್ದೇನೆ. ಇದು ಹಳೆಯ ಸ್ಟೈಲ್ ಪದ್ಧತಿ ಇದು, ಇಲ್ಲಾದ್ರೆ ನ್ಯಾಚುರಲ್ ಆಗಿ ಇವಾಗ ಏನು ಮಾಡ್ತಾರೆ, ನಾರ್ಮಲ್ ಆಗಿ ಎಣ್ಣೆಯಲ್ಲಿ ಕಾಯಿಸ್ತಾರೆ. ಈ ತರ ಗೆಂಡದಲ್ಲಿ ಕಾಯಿಸಿದ್ರೆ ಒಳ್ಳೆ ರುಚಿ ಬರ್ತದೆ, ಒಳ್ಳೆ ಟೇಸ್ಟ್, ಒಳ್ಳೆ ಪರಿಮಳ ಕೂಡ ಇರ್ತದೆ ಗ್ರೇವಿಗೆ. ಒಂದೊಂದು 2-5 ನಿಮಿಷ ಹೀಗೆ ಬಿಡಬೇಕು ಒಳ್ಳೆ ಕಾಯಿಸ್ಲಿಕ್ಕೆ. ನೋಡಿ ಈಗ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತದಲ್ಲ. ಹೀಗೆ ಫ್ರೈ ಮಾಡಿದ್ರೆ ಗೆಂಡದಲ್ಲಿ ಪುನಃ ಎಣ್ಣೆಯಲ್ಲಿ ಅದನ್ನು ಕಾಯಿಸುವಂತದ ಅವಶ್ಯಕತೆ ಇಲ್ಲ. ನೋಡ ನೀರುಳ್ಳಿ ಕಬಾಬ್, ನೀರುಳ್ಳಿ ಫ್ರೈ. ಗೆಂಡದಲ್ಲಿ ಕಾಯಿಸಿದ ಮೇಲೆ ಈ ತರ ಕಪ್ಪಾಗಿರುವಂತದ್ದು ಚಾಯ್ ಉಂಟಲ್ಲ ಹೊರಗಿನ ಲೇಯರ್, ಆ ಲೇಯರ್ ಅನ್ನು ತೆಗೆದು ಕಸವನ್ನು ತೆಗೆದು ಬಿಸಾಡುವಂಥದ್ದು. ಒಳ್ಳೆ ಸ್ಟೀಮಾಗಿ ಒಳ್ಳೆ ಬೆಂದಿದೆ ಇವಾಗ, ಗೆಂಡದಲ್ಲಿ ಬೆಂದ್ರೆ ಒಳ್ಳೆ ಪರಿಮಳ. ತೆಂಗಿನಕಾಯಿಯ ಹಾಲು ಹಾಕಿ ಒಂದು ಒಳ್ಳೆ ಚಿಕನ್ ಗ್ರೇವಿಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ತೇನೆ ಇವತ್ತು. ಅದು ಕೂಡ ಸ್ಪೆಷಲ್ ಆಗಿ ಗೆಂಡದಲ್ಲಿ ನೀರುಳ್ಳಿಯನ್ನು ಕಾಯಿಸಿ ಯಾವ ರೀತಿ ಗ್ರೇವಿ ಮಾಡಬಹುದು ಎಂಬುದನ್ನು ನಾನು ಹೇಳ್ತೇನೆ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ 1 kg ಬಾಯ್ಲರ್ ಚಿಕನ್, ಅದನ್ನು ಚಿಕ್ಕ ಚಿಕ್ಕ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜನ್ನು ನೀವು ತುಂಡು ಮಾಡಿಕೊಂಡು ತೆಗೆದುಕೊಳ್ಬೋದು. ನಂತರ ಅದಕ್ಕೆ 15 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ,
ಒಂದು ಚಮಚ ಅರಶಿನ ಪುಡಿ, ಒಂದು ಚಮಚದಷ್ಟು ಜೀರಿಗೆ, ಐದರಿಂದ ಐದು ಚಮಚದಷ್ಟು ಕೊತ್ತಂಬರಿ ಕಾಳು, ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸುಳು, ಚಿಕ್ಕ ಗಾತ್ರದ ಹುಳಿ, ಒಂದು ನಾಲ್ಕರಿಂದ ನಾಲ್ಕು ಪೀಸು ಚಿಕ್ಕ ಒಂದೊಂದು ಇಂಚಿನಷ್ಟು ಚಕ್ಕೆ, ಒಂದು ಐದರಿಂದ ಆರು ಲವಂಗ, ಒಂದು ಎರಡು ಏಲಕ್ಕಿ ಅಂತ ತೆಗೆದುಕೊಂಡಿದ್ದಾನೆ ಚಿಕ್ಕ ಗಾತ್ರದ್ದು, ನಂತರ ಒಂದು ಸ್ಟಾರ್, ನಂತರ ಒಂದು ಹತ್ತರಿಂದ ಹದಿನೈದು ಪೀಸ್ನ ಕಾಳಿನಷ್ಟು ಕಾಳುಮೆಣಸು, ನಂತರ ನಿಮಗೆ ಒಂದು ಚಿಕ್ಕ ಮೂರು ಗಾತ್ರದ್ದು ಅವಾಗಲೇ ತೋರಿಸಿದಾಗೆ ಗೆಂಡದಲ್ಲಿ ಕಾಯಿಸಿದಂತಹ ನೀರುಳ್ಳಿ, ಒಂದು ಗೆರಟೆಯಷ್ಟು ತೆಂಗಿನಕಾಯಿ, ಇಷ್ಟನ್ನು ತೆಗೆದುಕೊಂಡು ನಾವು ಇವಾಗ ಗ್ರೈಂಡ್ ಮಾಡಿ ಇದನ್ನು ಪೇಸ್ಟ್ ಮಾಡುವಂಥದ್ದು. ಎಲ್ಲ ಸಾಮಗ್ರಿ ಇದಕ್ಕೆ ಗ್ರೈಂಡರ್ಗೆ ಹಾಕಿ ಆಯಿತು, ಚೆನ್ನಾಗಿ ಫೈನ್ ಆಗಿ ಕಡಿಯಬೇಕು. ಸ್ವಲ್ಪ ನೀರನ್ನು ಹಾಕ್ತಾ ಇತ್ತು ಅದಕ್ಕೆ ನೋಡು. ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಕಡಿಯಲಿಕ್ಕೆ ಬಿಡಬೇಕು ಇವಾಗ ನೋಡಿ. ಇವಾಗ ತೆಂಗಿನ ಹಾಲನ್ನು ತೆಗೆಯಲಿಕ್ಕೆ ನಾನು ಮುಕ್ಕಾಲು ತೆಂಗಿನಕಾಯಿಯಷ್ಟು ನಾನು ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇದರದ್ದು ಇವಾಗ ನಾವು ಮಿಕ್ಸಿಯಲ್ಲಿ ಹಾಕಿ ಇದರ ಹಾಲನ್ನು ತೆಗೆಯುವಂಥದ್ದು. ನೋಡಿ ನಮ್ದು ಇವಾಗ ಮಸಾಲ ಕಡೆದು ರೆಡಿಯಾಗಿದೆ. ಇವಾಗ ಅದಕ್ಕೆ ಒಗ್ಗರಣೆ ಇಡಲಿಕ್ಕೆ ನಾನು ಒಂದು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, ನಂತರ ಸ್ವಲ್ಪ ಜಿಂಜರ್ ಸಪೂರ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು ಅದು ಲಾಸ್ಟ್ಗೆ ಒಳ್ಳೆ ಫ್ಲೇವರ್ ಬರಲಿಕ್ಕೋಸ್ಕರ ಅದನ್ನು ಇವಾಗಲೇ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೇನೆ. ತೆಂಗಿನಕಾಯಿಯ ದಪ್ಪ ಹಾಲು ನಾನು ಆಗ ಹೇಳಿದಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಮೂರು ಚಿಕ್ಕ ಬಟಾಟೆ ಕಟ್ ಮಾಡಿ ಹಾಕಿದ್ದೇನೆ, ಅದು ಕೂಡ ವಿತ್ ಸ್ಕಿನ್ನೇ ಇಟ್ಕೊಂಡಿದ್ದೇನೆ, ನನಗೆ ಇದು ಇಷ್ಟ ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇವಾಗ. ಸೊ ಇವಾಗ ನಾನು ಒಗ್ಗರಣೆ ಇಡಲಿಕ್ಕೆ ನಾನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇವಾಗ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತೇನೆ, ಅದಕ್ಕೆ ಒಂದು ತುಪ್ಪ ಮತ್ತು ಎಣ್ಣೆ ಎರಡು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಒಗ್ಗರಣೆ ಇಡ್ತೇನೆ ಅದಕ್ಕೆ. ತುಪ್ಪ ಮತ್ತು ಎಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡುವಂಥದ್ದು ಇದು ಆಪ್ಷನಲ್, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡು. ಒಂದು ಎಣ್ಣೆನೇ ಹಾಕ್ಬೋದು, ತೆಂಗಿನಕಾಯಿ ಎಣ್ಣೆನ ಹಾಕ್ಬೋದು, ಅಥವಾ ಬೇರೆ ಯಾವ್ದು ನಿಮ್ದು ಇಷ್ಟದ ಉಂಟು ಆ ಎಣ್ಣೆಯನ್ನು ಕೂಡ ಹಾಕ್ಬೋದು. ನಂತರ ಬರೀ ತುಪ್ಪವನ್ನೇ ಹಾಕ್ತೀರ ಅಂತ ಹೇಳಿದರೆ ತುಪ್ಪ ಕೂಡ ಹಾಕ್ಬೋದು. ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ಎರಡು ಕೂಡ ಮಿಕ್ಸ್ ಮಾಡಿ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ನೂರು ಗ್ರಾಮ್ನಷ್ಟು ಆದರೆ ಸಾಕಾಗುತ್ತೆ. ಇವಾಗ ಯಾಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೇನೆ ಅಂತೇಳಿದರೆ ಆವಾಗ ನಾನು ಮಸಾಲೆ ಕಡಿಯುವಾಗ ನಾನು ಒಗ್ಗರಣೆಯಲ್ಲಿ ಹಾಕಲಿಲ್ಲ, ಅದಕ್ಕೋಸ್ಕರ ಇವಾಗ ಅದಕ್ಕೆ ನಾನು ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಇಡ್ತಾ ಇದ್ದೇನೆ. ತುಪ್ಪ ಕೂಡ ಒಳ್ಳೆ ಬಿಸಿಯಾಗಿದೆ, ಅದಕ್ಕೊಂದು ನೀರುಳ್ಳಿಯನ್ನು ಸೇರಿಸ್ತಿದ್ದೇನೆ ಇವಾಗ. ನಂತರ ಏನು ಜಿಂಜರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ತಿದ್ದೇನೆ. ಇವಾಗ ಒಳ್ಳೆ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿ ಒಳ್ಳೆ ಫ್ರೈ ಆಗಿ ಒಂದು ಕಂದು ಕಲ್ಲರಿಗೆ ಇದು ಕಲರ್ ಆಗ್ತದೆ, ಕಲರ್ ಬರ್ತದೆ ಇವಾಗ ಫ್ರೈ ಆಗಿ. ಇದು ಇವಾಗ ಒಳ್ಳೆ ಫ್ರೈ ಆಗಿದೆ, ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ಇದರದ್ದು. ಇದಕ್ಕೆ ಇವಾಗ ನಾನು ಕಡಿದಿಟ್ಟಂತ ಮಸಾಲವನ್ನು ಇವಾಗ ಸೇರಿಸ್ತಾ ಇದ್ದೇನೆ ಇದಕ್ಕೆ. ಈ ಕಡಿದಿಟ್ಟಂತ ಮಸಾಲವನ್ನು ಈ ತುಪ್ಪದಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡುವಂಥದ್ದು. ಯಾಕೆ ಈ ತುಪ್ಪದಲ್ಲಿ ಇವಾಗ ಫ್ರೈ ಮಾಡ್ತೆ ಅಂತ ಹೇಳಿದರೆ, ನಾನು ಫಸ್ಟಿಗೆ ಮಸಾಲವನ್ನು ಕಡಿಯುವಾಗ ಯಾವುದೇ ಹುರಿಲಿಲ್ಲ ಅದು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ. ಇವಾಗ ಕರೆದಾದ್ಮೇಲೆ ಇದನ್ನು ನಾನು ಇವಾಗ ಹುರಿತಾ ಇದ್ದೇನೆ ಇದರಲ್ಲಿ ಮಿಕ್ಸ್ ಮಾಡಿ. ಒಳ್ಳೆ ಒಂದು ಪರಿಮಳ ಬರ್ತದೆ, ಪ್ರತಿಯೊಂದು ಬೈಟಲ್ಲಿ ಕೂಡ ನಿಮಗೆ ಸೂಪರ್ ಟೇಸ್ಟ್ ಸಿಗ್ತದೆ ಇದರಲ್ಲಿ. ಇವಾಗ ಇದು ತುಪ್ಪದಿಂದ ಬಿಟ್ಟಿದೆ, ಇವಾಗ ಸಪ್ರೇಟ್ ಆಯಿತು.
ಕಡೆದಿಟ್ಟಂತಹ ಮಸಾಲ ತೆಗೆಯುವಾಗ, ಗ್ರೈಂಡ್ನಲ್ಲಿ ಮಸಾಲ ತೆಗೆಯುವಾಗ ಅದರದ್ದು ನೀರು ಸಿಕ್ಕಿತ್ತು, ಆ ನೀರನ್ನು ನಾನು ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಇದಕ್ಕೆ ನೆಕ್ಸ್ಟ್ ಇವಾಗ ತೆಂಗಿನ ಹಾಲು ಹಾಕ್ಲಿಕ್ಕೆ ಇರೋದ್ರಿಂದ ಮತ್ತೆ ಕೂಡ ಇದು ದಪ್ಪ ಆಗ್ತದೆ. ಅದಕ್ಕೋಸ್ಕರ ಇವಾಗಲೇ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಇಟ್ಕೊಳ್ಬೇಕು. ನೋಡಿ, ನಾನು ಇಷ್ಟು ತೆಳು ಇಟ್ಕೊಂಡಿದ್ದೇನೆ. ಸೊ ಇವಾಗೊಂದು ಒಳ್ಳೆ ಕುದಿ ಬರಬೇಕು. ಅದರ ಜೊತೆ ನಾವು ಚಿಕನನ್ನು ಕೂಡ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಹೊತ್ತಿನಲ್ಲಿ. ನೋಡಿ, ಇವಾಗ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಟಂತಹ ಬಟಾಟೆಯನ್ನು ಇವಾಗಲೇ ಸೇರಿಸ್ತಿದ್ದೇನೆ. ನೋಡಿ, ಇಷ್ಟು ತೆಳು ಇಟ್ಕೊಂಡಿದ್ದೀನಿ ಈ ಗ್ರೇವಿಯನ್ನು ನಾನು. ಇವಾಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಟಾಟೆಯನ್ನು ಕೂಡ ಇವಾಗ ಸೇರಿಸ್ತಿದ್ದೇನೆ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಂತಹ ಚಿಕನ್ ಅನ್ನು ಕೂಡ ಇವಾಗಲೇ ಸೇರಿಸ್ತಿದ್ದೇನೆ ನಾನು. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ತಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿ, ಉಪ್ಪು ಮತ್ತೆ ಕೂಡ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು, ಜಾಸ್ತಿ ಆದ್ರೆ ಕಷ್ಟ. ನಾನು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಿನಿಮಮ್ 15-20 ಮಿನಿಟ್ಸ್, 15-20 ನಿಮಿಷ ಇದು ಬೇಯಬೇಕು. ಬೆಂದಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನಮಗೆ. ಇವಾಗ ಇದನ್ನು ಒಂದು 20 ನಿಮಿಷ ಬೇಯಲಿಕ್ಕೆ ಬಿಡಬೇಕಿದು. ಒಳ್ಳೆ ಪರಿಮಳ. ಇವಾಗ ಒಂದು 20 ನಿಮಿಷ ಆಯಿತು ನಾವು ಬೇಯಿಸ್ಲಿಕ್ಕೆಟ್ಟು. ಇವಾಗ ಬಟಾಟೆ ಆಗಲಿ, ನಾವು ಹಾಕಿದ್ದು ಚಿಕನ್ ಆಗಲಿ ಒಳ್ಳೆ ರೀತಿ ಬೆಂದಿದೆ ಇವಾಗ. ಸೊ ಇವಾಗ ನಾವು ಈಗ ಅದಕ್ಕೆ ಫೈನಲ್ ಟಚ್ ಕೊಡುವಂಥದ್ದು, ಇದರದ್ದು ಮೇನ್ ಕಂಟೆಂಟ್ ಹಾಕ್ಲಿಕ್ಕೆ ಇರುವಂಥದ್ದು ಇವಾಗ ತೆಂಗಿನ ಹಾಲು. ನೋಡಿ, ನಾನು ತೆಗೆದಿಟ್ಟಂತಹ ತೆಂಗಿನ ಹಾಲು ಉಂಟು, ಅದನ್ನು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೆಲವರು ತೆಂಗಿನ ಹಾಲು ಹಾಕಿ ಜಾಸ್ತಿ ಹೊತ್ತು ಇಡುವುದಿಲ್ಲ, ಅಂದರೆ ಇಮಿಡಿಯೇಟಾಗಿ ತೆಗೀತಾರೆ, ಕುದಿ ಬರಿಸೋದಿಲ್ಲ. ಸೊ ನಾನು ಹಾಗೆ ಮಾಡೋದಿಲ್ಲ. ನನಗೆ ಹೇಗಂತ ಹೇಳಿದ್ರೆ, ತೆಂಗಿನ ಹಾಲು ಹಾಕಿ ಒಂದು 2-3 ನಿಮಿಷ ಒಳ್ಳೆ ಒಂದು ಕುದಿಲಿಕ್ಕೆ ಇದು ಬಿಡಬೇಕು. ಅವಾಗ ಅದರದ್ದು ಒಳ್ಳೆ ಟೇಸ್ಟ್ ಸಿಗುವಂಥದ್ದು. ಇವಾಗ ತೆಂಗಿನ ಹಾಲು ಹಾಕಿದ ಮೇಲೆ ಒಂದು 2 ನಿಮಿಷ ಇದನ್ನು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಅವಾಗ ಅದರದ್ದು ಆ ಗ್ರೇವಿದೊಂದು ಟೇಸ್ಟ್ ಸೂಪರ್ ಆಗಿ ಬರ್ತದೆ, ಅದು ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. 2 ನಿಮಿಷ ಇದನ್ನು ಕುದಿ ಬಂದ ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲ್ಲಿ ನಮ್ಮದು ಗ್ರೇವಿ ರೆಡಿ. ನೋಡಿ, ಚಿಕನ್ ಗ್ರೇವಿ ರೆಡಿ. ಇವಾಗ ಇದಕ್ಕೆ ನಾನು ಫೈನಲ್ ಆಗಿ ರೆಡಿ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು, ಇವಾಗ ಕಟ್ ಮಾಡಿಟ್ಟಂತಹ ಕೊತ್ತಂಬರಿಯನ್ನು ಸ್ವಲ್ಪ ಗಾರ್ನಿಶ್ಗೋಸ್ಕರ ಹಾಕ್ತಾ ಇದ್ದೇನೆ. ಇಲ್ಲಿಗೆ ನಮ್ಮದು ಚಿಕನ್ ಗ್ರೇವಿ ವಿತ್ ಕೋಕೋನಟ್ ಮಿಲ್ಕ್ ರೆಡಿ. ವಾವ್, ಸೂಪರ್. ಇವಾಗ ಇದಕ್ಕೆ ಎಂತ, ಇದಕ್ಕೆ ಕೋರಿ ರೊಟ್ಟಿ, ರೈಸ್, ಕೋರಿ ರೊಟ್ಟಿ. ವಾವ್, ಸೂಪರ್. ನನ್ನ ಫೇವರೇಟ್, ಆಲ್ಮೋಸ್ಟ್ ಎಲ್ಲ ಮಂಗಳೂರಿನವರದ್ದೇ ಫೇಮಸ್ ಅಂತಲೇ ಹೇಳ್ಬೋದಲ್ಲ, ಎಲ್ಲರಿಗೆ ಸಹ ಇಷ್ಟ ಅಲ್ಲ ಅದು. ಜಾಸ್ತಿ ಜನ ಎಲ್ಲರ ಮನೆಯಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಕೋರಿ ರೊಟ್ಟಿ. ಮತ್ತೆ ವಾವ್, ಸೂಪರ್, ಒಳ್ಳೆ ಪರಿಮಳ. ಗೆಂಡದಲ್ಲಿ ಹಾಕಿದ ನೀರುಳ್ಳಿದ್ದು ಒಂದು ಒಳ್ಳೆ ಟೇಸ್ಟ್. ಈ ಗ್ರೇವಿಗೆ ಸೂಪರ್ ಆಗುದಂತ ಎಂತ ಎಂತ ರೊಟ್ಟಿ, ಕೋಲಿ ರೊಟ್ಟಿ. ನಮ್ದು ಸೂಪರ್ ಡೂಪರ್ ಗ್ರೇವಿ ರೆಡಿ ಆಗಿದೆ. ನೋಡಿ, ಈ ರೀತಿ ಹಾಕ್ಬೇಕು ಗ್ರೇವಿಯನ್ನ. ನೋಡಿ, ಸೂಪರ್. ಸೊ ನೋಡ್ಬೋದು ಇಲ್ಲಿ ಕೋರಿ ರೊಟ್ಟಿ ಜೊತೆಗೆ ಕೋರಿ ಗಸಿ. ಟೇಸ್ಟ್ ಮಾಡುವಂತಹ ಸಮಯ ಅವ್ರದ್ದು ಅರ್ಧ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡ್ಬೋದು. ಹ್ಮ್
ಚೆನ್ನಾಗಿದೆ. ಸೂಪರ್. ಹೇಗುಂಟ ಕೋರಿ ರೊಟ್ಟಿ? ಹೇಗುಂಟು ಹೇಳು ನೋಡಿ, ಎಲ್ಲ ನೋಡ್ತೇನೆ ನನಗೆ. ಅಬ್ಬ ಒಳ್ಳೇದಿಲ್ವಾ? ಒಳ್ಳೇದಿಲ್ಲ ಅಂದ್ರೆ ಈಗ ಈಗ ಹೇಗೆ ಹೇಳ್ತಾನೆ? ಹೇಗುಂಟು? ಹೇಗುಂಟು ನೋಡು, ಹೀಗೆ ತಿನ್ಬೇಕು ನೋಡು. ಕೋರಿ ರೊಟ್ಟಿ ಉಂಟಲ್ಲ ಇಲ್ಲಿ ನೋಡು, ಹೀಗೆ ಹೀಗೆ ಮಾಡುವುದು, ಮತ್ತೆ ನಾವು ಹೀಗೆ ತಿನ್ನುವುದು. ಕೋರಿ ರೊಟ್ಟಿ ಸಹ ಕ್ರಿಸ್ಪಿ ಆಗಿರ್ಬೇಕಲ್ಲ, ಆಗ ಮಾತ್ರ ಅದು ಸೂಪರ್ ಆಗಿರೋದು. ಸೊ ಒಂದು ವೇಳೆ ನೀವು ಸಹ ಮಂಗಳೂರಿನವರಾಗಿದ್ರೆ ಅಥವಾ ಮಂಗಳೂರಿನವರು ಅಲ್ಲ ಆದ್ರೂ ಸಹ ಒಂದು ವೇಳೆ ಈ ರೆಸಿಪಿ ಕೋಳಿ ರೊಟ್ಟಿ ಜೊತೆಗೆ ಕೋಳಿ ಸಾರು ನಿಮ್ದು ಫೇವ್ರೇಟ್ ಆಗಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರದು ಫೇವ್ರೇಟ್ ಅಲ್ಲ ಇದು ರೆಸಿಪಿ. ಸೂಪರ್. ಅದು ಕೂಡ ಗಂಟದಲ್ಲಿ ನೀರುಳ್ಳಿ ಹಾಕಿ ಮಾಡ್ಬೇಕು. ಸೂಪರ್ ಟೇಸ್ಟ್, ಅದರದ್ದು ಟೇಸ್ಟ್ ಬೇರೆ ಬರ್ತದೆ, ಫ್ಲೇವರೇ ಬೇರೆ ಬರ್ತದೆ. ಯಾಕಂತ ಟ್ರೈ ಮಾಡಿ. ಹಾಗೆ ಎಂತ ಮುಂಚೆ ಎಲ್ಲ ನೋಡಿ, ಇದೇ ರೀತಿ ಗಂಡದಲ್ಲಿ ಹಾಕಿಯೇ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಅದನ್ನೆಲ್ಲ ಗಂಡದಲ್ಲಿ ಸ್ವಲ್ಪ ಬಾಡಿಸಿಯೇ ಮಾಡುವಂಥದ್ದಲ್ವಾ ಮೊದಲೆಲ್ಲ ಅಡುಗೆ. ಸೊ ಆ ರೀತಿ ಟೇಸ್ಟ್ ಬರುತ್ತೆ. ನೀವು ಸಹ ಟ್ರೈ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೆಲ್ತಿ ರೆಸಿಪಿ ಇದು. ಫೇವರೇಟ್ ಎಂತ? ಮಟನ್ ಚಿಕನ್ ದೋಸೆ. ಮಟನ್ ಚಿಕನ್ ದೋಸೆ ಮಾಡ್ಬೇಡ. ಕದಿಯಲ್ಲಿದ್ದ ಅಲ್ಲಿ ಯಾವ್ದು ರೆಸಿಪಿ ಹೊಸತ್ತು ನಿಂದ ಹೇಳು. ನಿಮ್ಗೆ ಇವಾಗ ಸ್ಕೂಲಿಗೆ ಗಮ್ಮತ್ ರಜೆ ಹೇಳು. ಎಷ್ಟು ದಿನ ರಜೆ ನಿನಗೆ ಸ್ಕೂಲಿಗೆ? ನಿಮ್ಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟವೇ ಇಷ್ಟೇ ಇಲ್ಲ? ಇಷ್ಟೇ ಇಲ್ವಾ ಕಳ್ಳ ಶಾಲೆ? ಕಳ್ಳ ಸ್ಕೂಲ್ ಕಳ್ಳ. ನಾಳೆ ಉಂಟು ನಿಮ್ಗೆ ಶಾಲೆ? ಕನ್ನಡ ಸಾಂಗ್ ಹೇಳು. ಆನೆ ಹೇಳು, ಆನೆ ಇಲ್ಲಿ ನೋಡು. ಕಟ್ಟೆಗೆ ರೊಸ್ಸ ಯಾನೆ ಕೆಟ್ಟ ಗುಸ್ಸಾಡೆಯ ಪಾನಿ ಕೈಸಲು ಬಿಟ್ಟರು ಹೊಸ ಹೋಗಿದೆ. ಇದು ಯಾವ್ದು ಲ್ಯಾಂಗ್ವೇಜ್? ಮಿಕ್ಸ್ ರಿಮಿಕ್ಸ್ ಇವತ್ತಿನ ಈ ಬ್ಲಾಗ್ ಅನ್ನ ತುಂಬಾನೇ ಸಿಂಪಲ್ ಆಗಿ ಮಾಡಿದೀವಿ. ಜೋಶ್ವಸ್ ಅಷ್ಟೊಂದು ಮೂಡ್ ಅಲ್ಲಿ ಸೆಲ್ ಇವತ್ತು ಮಾತನಾಡುವಂತ ನೋಡಿ. ಎಲುಬು ತಿನ್ನೋದು, ಎಲುಬು ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾನೆ. ಸೊ ಹಾಗಾಗಿ ಈ ಬ್ಲಾಗ್ ಅನ್ನ ಎಲ್ಲ ಎಂಡ್ ಮಾಡ್ತಾ ಇದೀವಿ ಈ ಒಂದು ರೆಸಿಪಿ ವಿಡಿಯೋನ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಒಂದು ವೇಳೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ ಬೈ. ವಡ್ಲನ್ ಸಂಗ್ ನಮಸ್ಕಾರ. ಚಾಕೋಬಾರ್ ನಮಸ್ಕಾರ. 1 2 3 ನಮಸ್ಕಾರ. ಗೆಟ್ಟು ಕೊಟ್ಟುಂಡಾ ಬೆಟ್ಟು ಕೂಲಿ ಗದ್ದೆ ಮಾಡ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಟ್ಟು ಗೆಂಟೆ ಕೊಟ್ಟುಂಡಾ ಒಟ್ಟು ನಮಗೆ ಕೋಳಿ ಲೊಟ್ಟಿ ಮತ್ತೆ ಕೋಳಿ ಗದ್ದೆ. ಸೂಪರ್.